ಚಿಂತಕರಾಗಿ ಬೆಳೆದಂಥವರು. ಇದನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಈ ನಮ್ಮ ಯಡಿಯೂರಪ್ಪನವ್ರಿಗಿಂತಲೂ ಮತ್ತು ಶಿವಪ್ಪನವ್ರಿಗಿಂತಲೂ ಸೀನಿಯರ್ ಅವರು ಮತ್ತು ಕರ್ನಾಟಕದಲ್ಲೇ ಒಂದು ಬಿ ಜೆ ಪಿ ಕಟ್ಟುವಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು. ನಂತರದಲ್ಲಿ ಬಿ ಜೆ ಪಿಯಲ್ಲೇ ಕೆಲವೊಂದು ದೋಷಗಳು ಅವು ತಪ್ಪುಗಳನ್ನು ಕಂಡುಹಿಡ್ಕೊಂಡು ಅದು ಹೊರಗೆ ಬಂದಂಥವ್ರು. ಅವರು ಈ ಮೂಮೆಂಟ್ ಮಾಡಿಲ್ಲ, ನೆಕ್ಸ್ಟ್ ಲೈಟ್ರ್ ಅಂತ ತಪ್ಪು ಮಾಡೋರಲ್ಲ, ಪಾಪ ಅವರೇನೋ ತಿಳುವಳಿಕೆ ಇಲ್ಲದಕ್ಕೆ ಆಗ್ತಾ ಇದೆ ಅವರಲ್ಲೇ ಅಂತೇಳಿ ಅವ್ರನ್ನ ಪುನರ್ವಸತಿ ಮಾಡಿ ಶರಣಾಗತಿ ತೆಗೆದುಕೊಂಡು ಅವ್ರಿಗೊಂದು ಬದುಕು ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದು ಸರಿ ಒಂದು 10 ದಿನ ಮಂದಿ ಬಂದರು ಇಲ್ಲಂತಲ್ಲ, ಆದರೆ ಅವರು ಇನ್ನೂ ಅಡ್ಡಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ ಕೋರ್ಟು ಅಲ್ಲಿ ಇಲ್ಲಿ ಅಂತೇಳುವುದು ಅಷ್ಟು ಸತ್ಯದ. ಯಾವ ಪ್ರಮಾಣದಲ್ಲಿ ಅವ್ರಿಗೊಂದು ರಿಹ್ಯಾಬಿಲಿಟೇಷನ್ ಆಗಬೇಕಾಗಿತ್ತು, ಪುನರ್ವಸತಿ ಆಗಬೇಕಾಗಿತ್ತು, ಇವತ್ತಿಗೆ ಆಗಿಲ್ಲ ಅಂತೇಳಿ ಒಂದಿಷ್ಟು ಆರೋಪಗಳು ಇದ್ದಾವೆ. ಅಂದರೆ ಇಲ್ಲೇ ಈ ಒಂದು ಸಮಸ್ಯೆ, ಇದು ಸಮಸ್ಯೆ ಇಲ್ಲೇ ಬಡತನದಿಂದ ಬಂದಂಥದ್ದು. 1969 ನಿಮಗೆ ಗೊತ್ತದೆ, ವಿಶೇಷವಾಗಿ ಇದು ಬಂಗಾಳದಲ್ಲಿ ಹುಟ್ಟಿಕೊಂಡಂಥದ್ದು. 67 ಅದರಲ್ಲಿ ಕೃಷಿ ಕೂಲಿ ಮಾಡುವಂಥವ್ರು ಅವತ್ತಿನ ಭೂ ಮಾಲೀಕರ ವಿರುದ್ಧ ಹೋರಾಟ ಶುರು ಮಾಡಿದ್ದು. ಭೂ ಮಾಲೀಕರು ಯಾವ ರೀತಿಯಾಗಿ ಶೋಷಣೆ ಮಾಡ್ತಿದ್ರು ಏನು ಎಂದು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ. ಅದನ್ನು ಆದಿಶೆಲ್ಲ ಸಮಾಜವಾದಿ ಮೂಮೆಂಟ್ ಆಗಿದ್ದಾತು, ಗೋಪಾಲಗೌಡರು ಮಾಡಿದ್ದಾತು. ಗೋಪಾಲಗೌಡರು ಅನ್ನುವಂಥವ್ರು ನಿಮಗೆ ಗೊತ್ತದೆ ಎಂಥ ಒಂದು ಚಾನ್ಸ್ ಬೇರೆ. ಗೋಪಾಲಗೌಡರು ಸೋಷಲಿಸ್ಟ್ ಮೂಮೆಂಟ್ ಮಾಡಿಕೊಂಡು ಇಲ್ಲಿಯ ಪಾಳೆಗಾರರ ವಿರೋಧ ಹೋರಾಟ ಮಾಡಿ ಅದು ಒಂದು ರೀತಿ ಒಂದು ಹಂತಕ್ಕೆ ಬಂದ. ಈ ಒಂದು ಏನಪ್ಪ ಅಂತಂದ್ರೆ ಈ ನಮ್ಮ ಇಂದಿರಾ ಗಾಂಧಿಯವ್ರ ನಂತರದಲ್ಲಿ ತಂದರು ಟ್ಯಾಲೆಂಟ್ ಆ್ಯಕ್ಟ್, ಅದಕ್ಕೆಲ್ಲ ಕಾರಣೀಭೂತ ಆಗಿದ್ದರೂ ಸಹಿತ ನಾವು ಇವತ್ತು ಮರಲಿಕ್ಕಾಗೋದಿಲ್ಲ. ಅಂದರೆ ಹೇಗೆ ಈ ಮಾತನ್ನು ಹೇಳ್ತಾ ಇದ್ದೀನಿಪ್ಪ ಅಂತಂದರೆ, ಇವತ್ತು ಈ ನಕ್ಸಲ್ ಬರಿಯಿಂದ ಸ್ಟಾರ್ಟ್ ಆದಂತಹ ಈ ಮೂಮೆಂಟ್ ಇವತ್ತಿನ್ನೂ ಹಂಗೆ ಮುಂದುವರೆದು ಈ ದೇಶದ ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಒಂದು 4-5-6 ರಾಜ್ಯಗಳಲ್ಲಿ ಹಮ್ಮಿಕೊಂಡದ, 38 ಏನಪ್ಪ ಅಂದರೆ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡದ, 9 ರಾಜ್ಯಗಳಲ್ಲಿ ಮತ್ತು ಜೊತೆಗೆ 38 ಜಿಲ್ಲೆಗಳು ತುಂಬ ವ್ಯಾಪಿಸಿದೆ ಇವತ್ತು. ಕರ್ನಾಟಕ ಆಯಿತು, ಮಧ್ಯಪ್ರದೇಶ ಆಯಿತು, ಜೊತೆಗೆ ಇನ್ನು ನಮ್ಮ ಒಡಿಶಾ ಆಯಿತು, ಜಾರ್ಖಂಡ್ ಆಯಿತು, ಕರ್ನಾಟಕದಲ್ಲಿ ಸಹ ಆಗಿದ್ದು ನೋಡ್ತಾ ಇದ್ದೀರಿ. ಮುಂದೆ ಛತ್ತೀಸ್ಗಢದಲ್ಲಾಯಿತು, ಆಂಧ್ರ ಪ್ರದೇಶದಲ್ಲಾಯಿತು, ತೆಲಂಗಾಣದಲ್ಲಾಯಿತು, ಇವೆಲ್ಲ ಕಡೆಯೂ ಇದು ಬೆಳೆದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲೇ ಬಡತನ ಶೋಷಣೆ ವ್ಯವಸ್ಥೆ. ಇದನ್ನು ವಿರೋಧಿಸಿದವ್ರು ಬಂದರು, ಆದರೆ ಇವರು ಹೇಳಿದಂಥ ತಪ್ಪು ಮಾರ್ಗ ಏನಪ್ಪ ಅಂದರೆ ಕೈಯಲ್ಲಿ ಬಂದು ಹಿಡ್ಕೊಂಡು ಬಂದಿದ್ದು ತಪ್ಪ. ಇವತ್ತು ನಾವೆಲ್ಲರೂ ಒಪ್ಪಿಕೊಳ್ಳುವಂಥದ್ದು ಈ ದಿಶೆಯಲ್ಲೆಲ್ಲ ಗೌರಿ ಲಂಕೇಶ್ ಆಯಿತು, ದೊರೆಸ್ವಾಮಿ ಅವರಾಯಿತು, ಇನ್ನುಳಿದವರಾಯಿತು ಹೋರಾಟ ಮಾಡಿ ಇವತ್ತು ಬಂಜಗೆರೆ ನಮ್ಮ ಏನಪ್ಪ ಜಯಪ್ರಕಾಶ್ ಅವರು ಸಹ ಇದ್ರ ಮೂಮೆಂಟಲ್ಲಿ ಲೀಡರ್ಶಿಪ್ ತೊಗೊಂಡಿದ್ದಾರೆ. ಇವನ್ನೆಲ್ಲ ವಿಶ್ವಾಸ ತೊಗೊಂಡು ನಮ್ಮ ವ್ಯವಸ್ಥೆಗೆ ತೊಗೊಂಡ್ಬರೋಣ ಅವ್ರನ್ನಂತೇಳೆ. ಮತ್ತು ಈಗಾಗಲೇ ಈ ಒಂದು ನಮ್ಮ ವಿಕ್ರಮ್ ಗೌಡರಿಗಾಗಿರ್ಬೋದು, ಅವ್ರ ಜೊತೆಗಾರರಿಗಾಗಿರ್ಬೋದು, ಈಗ ಹೇಳಿದವ್ರಿಗೆ ಅವ್ರಿಗೆಲ್ಲ ಪತ್ರ ಮುಖ್ಯನೋ ನಮ್ಮ ಇನ್ನುಳಿದ ಮುಖ್ಯನೋ ಬರ್ರಪ್ಪ ನೀವು ಈ ವ್ಯವಸ್ಥೆ ಈ ಮೂಲ ಪ್ರವಾಹದಲ್ಲಿ ಬರ್ರಿ, ನಮ್ಮ ಜೊತೆಗೆ ಬರ್ರಿ, ಎಲ್ಲರೂ ಕೂಡ ಹೋರಾಟ ಮಾಡೋಣ. ನಿಮ್ಮ ಈ ಅಸಮಾನತೆಯ ವಿರುದ್ಧವಾಗಿ, ಬಡತನದ ವಿರುದ್ಧವಾಗಿ, ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡೋಣ, ಬನ್ನಿರಿ ನಮ್ಮ ಜೊತೆಗೆ ಬನ್ನಿ ಅಂತ ಕರಿ ಕೊಟ್ಟಿದ್ದು. ಆದರೆ ಅವ್ರಿಗೆ ಮುಟ್ಟೋದಿಲ್ಲ ಕರಿ ಎಷ್ಟು ಮಟ್ಟ, ಯಾಕಂದರೆ ಕಾಡಲ್ಲಿ ಅಡ್ಡಾಡ್ತಾ ಇರ್ತಾರೆ. ಅವ್ರ ತಲೆಯಲ್ಲಿ ಒಂದೇ ಗುಂಗೆ ಇಲ್ಲಪ್ಪ, ನಾವು ಹೆಂಗೆ ಅವ್ರಿಗೆ ಸಮಾನತೆ ಇರಬೇಕು, ಬಡತನ ಹೋಗಲಾಡಿಸ್ಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ಹೋಗುವಂಥವ್ರು ಅಲ್ಲಿ ಅನೇಕ ಹಸುವಿನಿಂದ ಅನೇಕ ಲೆಕ್ಚರ್ ಸತ್ತಾರ ಅಂತೂ ರಿಪೋರ್ಟ್ ಬರುವಂಥವು ಅದಾವೆ. ಆ ಕಾರಣಕ್ಕಾಗಿ ಅನ್ನದ ಹುಡುಕಾಟದಲ್ಲೂ ಕೆಲವೊಮ್ಮೆ ಇವರು ತೀವ್ರವಾಗಿ ಏನಪ್ಪ ಅಂದರೆ ಹೊಡೆಸಕ್ಕೆ ಒಳಗಾಗಿದ್ದಾರೆ. ಈಗ ಸಿಕ್ಕಿದ್ದು ಹಂಗೆ ಅವರು ವಿಕ್ರಮ್ ಸಿಂಗ್ ಅವರು ಊಟ ಮಾಡಿದ ಜಾಗದಲ್ಲಿ ಗುರುತ ಹಿಡ್ಕೊಂಡು ಅವ್ರು ಹಿಡಿದು ಇವತ್ತು ಹೊಡೆದಿದ್ದಾರೆ ಅನ್ನೋದು ಅಷ್ಟಕ್ಕೆ ಸತ್ಯದ. ಈ ರೀತಿ ಮೂಮೆಂಟ್ ಮಾಡುವಂಥ ಅವಶ್ಯಕತೆ ಇತ್ತ ಇವರಿಗೆಲ್ಲ ಅಂತ. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಸಂವಿಧಾನದ ಸಂವಿಧಾನ ಬದ್ದು ನಮ್ಮ ಹಕ್ಕುಗಳಿದ್ದಾವೆ, ನಮ್ಮನ್ನು ನಾವು ಕೇಳುವಂಥ ಇವತ್ತು ಒಂದು ಪ್ಲಾಟ್ಫಾರ್ಮ್ ಸಾಕಷ್ಟು ಇದ್ದಾವೆ. ನಾವು ಇಲ್ಲಿ ಯಾಕೆ ಮೂಮೆಂಟ್ ಮಾಡಬಾರ್ದು ಅಂದ್ರೆ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ಇಲ್ಲಂತಲ್ಲ. ಈ ನಕ್ಸಲಿಸಂ ಮೂಮೆಂಟ್